हाय हेलो फ्रेंड्स, नमस्ते एल्लरिगू, वेलकम बैक टू अवर चैनल। फ्रेंड्स, इवत्तु नानु वंदु व्लॉग शेयर माड्ता इदिनी। इदु बंदुबिट्टु हिरियर पूजेय वंदु व्लॉग। बेळग्गे 7:30 अंद्रे नम्म पूजे एल्ल आगित्तु, देवर पूजेगळन्न माड्कोंडिद्वि। नंतर नानु अडिगेन शुरु माडिदिनि। सो नोडि फ्रेंड्स, इल्लि नानु अडिगे माडोके एल्ल तरकारि ಹಾಗೆ ಉಪ್ಪು ಖಾರ ಎಲ್ಲಾನು ಹೊರಗಡೆ ಇಟ್ಕೊಂಡಿದ್ದೀನಿ। ಯಾಕಂದ್ರೆ ನಿಮಗೆಲ್ಲರಿಗೂ ಗೊತ್ತೇ ಇದೆ, ನಮ್ಮ ಅಡಿಗೆ ರೂಮ್ ಸ್ವಲ್ಪ ಚಿಕ್ಕದಿದೆ, ಅದರಲ್ಲಿ ಎಲ್ಲಾನು ಅಡಿಗೆ ಮಾಡೋಕೆ ಹಾಗೆ ಎಲ್ಲಾನು ಹೆಚ್ಚಿಕೊಳ್ಳೋದಕ್ಕೆ ಆಗಲಿ ಯಾವುದಕ್ಕೂ ಪ್ಲೇಸ್ ಇಲ್ಲ। ಸೋ ಅದಕ್ಕೋಸ್ಕರ ನಾನು ಏನಾದರೂ ಫಂಕ್ಷನ್ ಆಗಲಿ ಅಂದ್ರೆ ದೇವರ ಏನಾದರೂ ಪೂಜೆ ಗಿಜೆ ಇದ್ದರೆ ನಾನು ಎಲ್ಲ ಹೊರಗಡೆನೇ ಮಾಡ್ಕೊಳ್ತೀನಿ। ಸೋ ಅದಕ್ಕೋಸ್ಕರ ಇವತ್ತು ಕೂಡ ನಾನು ಎಲ್ಲಾನು ಹೊರಗಡೆ ಇಟ್ಕೊಂಡು ನಾನು ತಯಾರಿ ಮಾಡ್ಕೊಳ್ತಾ ಇದೀನಿ। ಈ ವಿಡಿಯೋನ ನಮ್ಮ ಮನೆಯವರು ಮಾಡಿದ್ದು, ಅಂದ್ರೆ ಟ್ರೈಪಾಡ್ ಇಟ್ಟು ಮಾಡಿದ್ದಾರೆ। ಹಾಗೆ ಇದು ಹಾಫ್ ಆನ್ ಅವರ್ ವಿಡಿಯೋ ಇದೆ ಫ್ರೆಂಡ್ಸ್, ಬಟ್ ನಾನು ಇದನ್ನು ಸ್ವಲ್ಪ ಸ್ವಲ್ಪ ಕಟ್ ಮಾಡಿ 11 ನಿಮಿಷದವರೆಗೂ ಮಾಡಿದ್ದೀನಿ। ಪ್ಲೀಸ್ ನೋಡಿ, ಸಪೋರ್ಟ್ ಮಾಡಿ। ಈ ಎಲ್ಲ ಒಂದು ಅಡಿಗೆ ಮಾಡೋದಕ್ಕೆ ಫ್ರೆಂಡ್ಸ್ ನಮಗೆ 7:30 ನಾವು ಸ್ಟಾರ್ಟ್ ಮಾಡಿದ್ದು, ಕರೆಕ್ಟಾಗಿ 10:30 11 ಗಂಟೆ ಅಂತಂದರೆ ನಮ್ಮ ಒಂದು ಎಲ್ಲ ಕೆಲಸನೂ ಮುಗಿದೋಯಿತು, ಪೂಜೆಗೆ ನಾವು ಸಿದ್ಧತೆನ ಮಾಡ್ಕೊಂಡ್ವಿ। ಈ ಒಂದು ಅರ್ಧ ಗಂಟೆ ವಿಡಿಯೋನ ಫ್ರೆಂಡ್ಸ್ ನಾನು ಶಾರ್ಟ್ ಆಗಿ ತೋರಿಸಿದ್ದೀನಿ। ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಬೋರ್ ಆಗಲ್ಲ ಅಂತ ಅನ್ಕೊಳ್ತಾ ಇದ್ದೀನಿ, ಅದಕ್ಕೋಸ್ಕರ ಸ್ವಲ್ಪ ಫಾಸ್ಟ್ ಆಗಿ ಇಟ್ಟಿದ್ದೀನಿ। ಸೊ ಫ್ರೆಂಡ್ಸ್, ಯಾರಾದರೂ ಹೊಸಬ್ರು ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕನ್ನ ಆಲ್ ಅಂತ ಪ್ರೆಸ್ ಮಾಡಿಡಿ। ಇದರಿಂದ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ। ಓಕೆ ಫ್ರೆಂಡ್ಸ್, ನೋಡಿ ಒಂದೊಂದಾಗಿ ನಾನು ಎಲ್ಲನೂ ತಯಾರಿ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಾನು ಮೊದಲು ಪಾಯಸ ಮಾಡ್ಕೊಂಡಿದ್ದೀನಿ, ಅಂದರೆ ಸಿಹಿ ಮಾಡಬೇಕು, ಅದಕ್ಕೋಸ್ಕರ ಪಾಯಸ ಮಾಡ್ತಾ ಇದ್ದೀನಿ, ಶಾವಿಗೆ ಪಾಯಸ। ಹಾಗೆ ಒಂದು ಕಡೆ ರೈಸ್ ಇಟ್ಟಿದ್ದೀನಿ, ನಂತರ ಇನ್ನೊಂದು ಕಡೆ ನಾನು ಬೇಳೆ ಸಾರು ಇಟ್ಟಿದ್ದೀನಿ। ಸೊ 3 ಸ್ಟೌ ಇರೋದ್ರಿಂದ ನನಗೆ ಸ್ವಲ್ಪ ಕೆಲಸ ಕೂಡ ಬೇಗ ಆಯಿತು। ಒಂದು ಏನಂದರೆ ಒಳಗಡೆಯಿಂದ ತರಬೇಕು, ಅದು ಇದು ತೊಗೊಂಡು ಬಂದು ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಯಿತು ಅಷ್ಟೇ, ಇಲ್ಲಾಂದರೆ ಏನಿಲ್ಲ। ನನಗೆ ಒಳಗಡೆ ಮಾಡಿದ್ದಿದ್ರೆ ಅಡುಗೆ ಇನ್ನೂ ತೊಂದರೆ ಆಗ್ತಿತ್ತು, ಯಾಕಂದರೆ ನನಗೆ ಮೊದಲೇ ಅಲರ್ಜಿ ಪ್ರಾಬ್ಲಮ್ ಇದೆ। ಸೊ ನನಗೇನಾದರೂ ಒಗ್ಗರಣೆ ಮಾಡಿಬಿಟ್ರೆ ಅದು ತುಂಬ ಅಂದರೆ ತುಂಬ ನನಗೆ ತೊಂದರೆ ಆಗಿಬಿಡುತ್ತೆ। ಸೊ ಹೊರಗಡೆ ಮಾಡೋದ್ರಿಂದ ನನಗೆ ಈಸಿ ಆಯಿತು ಅಡುಗೆ। ಈಗ ನೋಡಿ, ಒಂದು ಕಡೆ ನಮ್ಮ ಮನೆಯವರು ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಸೊಪ್ಪನ್ನೆಲ್ಲ ಸೋಸ್ತಾ ಇದ್ದಾರೆ, ನಂತರ ಟೊಮೆಟೊ ಹೆಚ್ಚಿಕೊಡೋದು, ಬೆಳ್ಳುಳ್ಳಿ ಎಲ್ಲ ಇದು ಮಾಡ್ಕೊಡೋದು ಎಲ್ಲ ಮಾಡ್ತಾ ಇದ್ದಾರೆ। ಹಾಗೆ ನಾನಿಲ್ಲಿ ಅನ್ನ ಸಾಂಬಾರು ಪಾಯಸ ಆಯಿತು, ನಂತರ ಇಲ್ಲಿ ಸೊಪ್ಪನ್ನು ಮಾಡ್ತಾ ಇದ್ದೀನಿ, ಸಬ್ಬಸ್ಗೆ ಸೊಪ್ಪು ಹಾಗೆ ಮೆಂತ್ಯೆ ಸೊಪ್ಪಿನ ಪಲ್ಯಗಳನ್ನ ಮಾಡ್ಕೊಳ್ತಾ ಇದ್ದೀನಿ। ಸೊ ಬೇಗ ಬೇಗ ಆಗ್ತಾ ಇತ್ತು, ಯಾಕಂದರೆ ನಾನು ಎಲ್ಲನೂ ಒಂದು ಕಡೆ ರೆಡಿ ಮಾಡಿಕೊಂಡು ಅದಾಗೋಷ್ಟೊತ್ತಿಗೆ ಇನ್ನೊಂದಕ್ಕೆ ರೆಡಿ ಮಾಡ್ಕೊಂಡು ನಾನು ಎಲ್ಲನೂ ಮಾಡ್ಕೊಳ್ತಾ ಇದ್ದೆ। ತುಂಬ ಅಡುಗೆ ಅಲ್ವಾ ಫ್ರೆಂಡ್ಸ್, ಯಾಕಂದರೆ ಪಿತೃಪಕ್ಷ ಅಂದರೆ ತುಂಬ ಅಂದರೆ ತುಂಬ ನಮಗೆ ಮುಖ್ಯವಾದ ಒಂದು ಹಬ್ಬನೇ ಅಂತ ಅನ್ಬೋದು। ಹಬ್ಬ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ ಫ್ರೆಂಡ್ಸ್, ಬಟ್ ಈ ಒಂದು ಪಿತೃಪಕ್ಷದ ಪೂಜೆ ಅಂತೂ ಮಾಡಲೇಬೇಕು। ನಮ್ಮ ಅತ್ತೆ ಮಾವರಿಗೆ ಅವ್ರಿಗೆ ಕರೆದಿದ್ವಿ, ಬಟ್ ಅವರು ಬಂದಿಲ್ಲ। ಸೊ ಇಂಥ ಕಾರ್ಯಗಳಿಗೆಲ್ಲ ಬರೋದಿಲ್ಲ, ಬಾಕಿ ಖಾಲಿ ಇದ್ದಾಗ ಬರ್ತಾರೆ, ಸೊ ಅದೊಂದು ಸ್ವಲ್ಪ ಬೇಜಾರಾಗುತ್ತೆ। ಅದಕ್ಕೋಸ್ಕರ ನಾವಿಬ್ಬರೇ ಮಾಡ್ಕೊಳ್ತೀವಿ, ಯಾರಾದರೂ ಬರಲಿ ಯಾರಾದರೂ ಬಿಡಲಿ, ಅಂದರೆ ನಮ್ಮ ಒಂದು ಏನು ಕರ್ತವ್ಯ ಇದೆ ಮಾಡ್ಕೊಳ್ಳೇಬೇಕು, ಹಿರಿಯರಿಗೆ ಶಾಂತಿ ಮಾಡಲೇಬೇಕು ಅಲ್ವಾ, ಸೊ ಅದಕ್ಕೋಸ್ಕರ। ಹಾಗೆ ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಚಿಕ್ಕ ಚಿಕ್ಕ ಕಡಾಯಿ ತೊಗೊಂಡಿದ್ದೆನಲ್ಲ ಸೇಲ್ನಲ್ಲಿ, ಅದನ್ನು ಕೂಡ ತೋರಿಸ್ತಾ ಇದ್ದೆ ನಿಮಗೆ। ಹಾಗೆ ಇಲ್ಲಿ ನಾನು ಉದ್ದಿನ ವಡೆ ಹಾಗೂ ಆಮ್ ವಡೆಗೆ ನಾನು ಸಿದ್ಧತೆ ಮಾಡ್ಕೊಳ್ತಾ ಇದ್ದೀನಿ। ತುಂಬ ಅಡುಗೆ ಮಾಡಿದ್ದೀನಿ, ಆದರೆ ಸ್ವಲ್ಪ ಸ್ವಲ್ಪ ಕಟ್ ಕೂಡ ಮಾಡಿದ್ದೀನಿ, ಯಾಕಂದರೆ ಲೆಂತ್ ಆದರೆ ತುಂಬ ನಿಮಗೂ ಕೂಡ ಬೋರ್ ಆಗಬಾರ್ದು ಅಲ್ವಾ। ಈಗ ನಾನು ವಡೆಗಳಿಗೆ ಸಿದ್ಧತೆ ಮಾಡುವಾಗ ನಮ್ಮ ಮನೆಯವ್ರಿಗೆ ಸ್ವಲ್ಪ ಮಜ್ಜಿಗೆ ಮಾಡು ಅಂತ ಹೇಳ್ತಾ ಇದ್ದೆ। ಸೊ ಚೆನ್ನಾಗಿತ್ತು ಅಡುಗೆ ಮಾಡ್ತಾ ಮಾತಾಡ್ತಾ, ನಮ್ಮ ಮನೆಯವ್ರಿಗೆ ಕೂಡ ಏನು ಬರಲ್ಲ, ಬಟ್ ಸ್ವಲ್ಪ ಸ್ವಲ್ಪ ಸಹಾಯ ಮಾಡ್ತಾಯಿದ್ರು। ಅದರಲ್ಲಿ ನಮ್ಮ ಒಂದು ಸ್ಕೂಬಿ ಬೇರೆ, ಅವ್ರ ಪಪ್ಪ ಹಿಂದ್ಗಡೆ ಮುಂದ್ಗಡೆ ಎಲ್ಲ ಓಡಾಡಿಕೊಂಡು ಅದು ಕೂಡ ನಮ್ಮ ಜೊತೆನೆ ಎಲ್ಲ ಕೆಲಸ ಮಾಡೋದೆಲ್ಲ ನೋಡ್ತಾ ಕೂರ್ತಾ ಇತ್ತು, ನಿಮಗೆ ವಿಡಿಯೋದಲ್ಲಿ ಕಾಣ್ಬೋದು ನೋಡಿ। ಈಗ ನೋಡಿ, ನಮ್ಮ ಮನೆಯವರು ಮಜ್ಜಿಗೆ ಮಾಡ್ತಾ ಇದ್ದಾರೆ, ಹಾಗೆ ನಾನಿಲ್ಲಿ ವಡೆಗೆ ಸಿದ್ಧತೆ ಮಾಡ್ತಾ ಇದ್ದೀನಿ। ನಿಮಗೆ ನಾಳಿನ ವಿಡಿಯೋದಲ್ಲಿ ನಾನು ಪೂಜೆಯ ಒಂದು ಡಿಟೇಲ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ। ನಾವು ಹೇಗೆ ಹಿರಿಯರಿಗೆ ಪೂಜೆ ಮಾಡ್ಕೊಳ್ತೀವಿ, ತರ್ಪಣ ಹೇಗೆ ಬಿಡ್ತೀವಿ, ಹಾಗೆ ಒಂದು ಭೋಗನ ಹೇಗೆ ನಾವು ಅರ್ಪಿಸ್ತೀವಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ। ಇದರಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೆ, ಬಟ್ ತುಂಬ ಲೆಂತಿ ಆಗುತ್ತೆ ವಿಡಿಯೋ ಅಂತ ಹೇಳಿ ನಾನು ಪಾರ್ಟ್ 1 ಹಾಗೂ ಪಾರ್ಟ್ 2 ಆಗಿ ಡಿವೈಡ್ ಮಾಡಿದ್ದೀನಿ। ಸೊ ಫ್ರೆಂಡ್ಸ್, ನಾಳಿನ ವಿಡಿಯೋ ಕೂಡ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ। ಇಲ್ಲಿ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ನಾವಿಬ್ಬರು ಉಪವಾಸ ಇರ್ತೀವಿ ಹಿರಿಯರ ಪೂಜೆ ಮಾಡುವಾಗ। ಸೊ ನಾನಂತೂ ಅವಾಗವಾಗ ಉಪವಾಸ ಮಾಡ್ತೀನಿ, ಏನು ಅನಿಸೋದಿಲ್ಲ, ಬಟ್ ನಮ್ಮ ಮನೆಯವ್ರಿಗೆ ಇದು ಫಸ್ಟ್ ಟೈಮು, ವರ್ಷದಲ್ಲಿ ಒಂದು ಉಪವಾಸ ಇದ್ದು ಈ ಒಂದು ತಯಾರಿ ಮಾಡ್ತಾರೆ।
ಪೂಜೆಗೆ ಇನ್ನೂ ಯಾರಾದರೂ ಬಂದಿದ್ದರೆ, ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಬಂದಿದ್ದರೆ ಇನ್ನೂ ಖುಷಿ ಆಗ್ತಿತ್ತು ಫ್ರೆಂಡ್ಸ್. ಬಟ್ ಯಾರೂ ಬಂದಿಲ್ಲ, ನಾವಿಬ್ಬರೇ ಮಾಡ್ಕೊಳ್ತೀವಿ. ಹೋದ ವರ್ಷ ಕೂಡ ಅಷ್ಟೇ, ನಾವಿಬ್ಬರೇ ಮಾಡ್ಕೊಂಡ್ವಿ. ಈ ವರ್ಷ ಕೂಡ ಇಬ್ಬರೇ ಮಾಡ್ಕೊಂಡ್ವಿ. ನಾವು ಬಟ್ಟೆ ಎಲ್ಲ ಖರೀದಿ ಮಾಡಿದ್ವಿ, ಅಂದರೆ ಹಿರಿಯರಿಗೆ. ನಮ್ಮ ಮಾವನವರು ಸ್ವಲ್ಪ ಹಣ ಹಾಕಿದ್ರು, ಅದರಲ್ಲಿ ನಾನು ಪೂಜೆ ಸಾಮಾನು ಅದು ಇದು ಅಂತ ತಂದಿದ್ದೀನಿ. ಸೊ ಅವರು ಸ್ವಲ್ಪ ಕೈ ಜೋಡಿಸ್ಬೇಕು ಅಲ್ವಾ, ಅಂದರೆ ಅವರು ತಂದೆ ತಾಯಿಗೆ ಪೂಜೆ ಮಾಡ್ತಾ ಇದ್ದೀವಿ. ಸೊ ಅವರಿಂದ 1 ರೂಪಾಯಿ ಆಗಲಿ ನಾವು ತಗೊಂಡು ಮಾಡಬೇಕಾಗುತ್ತೆ. ಸೊ ಅವರು ಸ್ವಲ್ಪ ಹಣ ಕೊಟ್ಟರು, ಅದರಿಂದ ನಾವು ಸ್ವಲ್ಪ ಸಂತೆ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದೀವಿ. ಹಾಗೆ ಎಲ್ಲರ ಮನೆಯಲ್ಲೂ ಯಾವ ಹಬ್ಬ ಮಾಡಲಿಲ್ಲ ಅಂದರೂ ನಡೆಯುತ್ತೆ. ಈ ಒಂದು ಹಿರಿಯರ ಪೂಜೆ ಮಾಡ್ತಾರೆ, ತುಂಬ ಖುಷಿ ಆಗುತ್ತೆ ಎಲ್ಲರದ್ದು ವೀಡಿಯೋಗಳನ್ನ ನೋಡಿ. ಹಾಗೆ ನಮ್ಮ ವೀಡಿಯೋ, ನಮ್ಮ ಒಂದು ಆಚಾರ ವಿಚಾರ ಹೇಗನ್ಸುತ್ತೋ ಗೊತ್ತಿಲ್ಲ, ಬಟ್ ನಮಗೆ ಏನು ಗೊತ್ತಿರುತ್ತೆ, ನಮ್ಮ ಹಿರಿಯರು ಏನು ಮಾಡ್ಕೊಂಡು ಹೋಗಿರ್ತಾರೆ ಅದನ್ನ ನಾವು ಮಾಡಲೇಬೇಕಾಗುತ್ತೆ. ಯಾಕೆಂದರೆ ನಮ್ಮ ಹಿರಿಯರು ಈ ಒಂದು ಪಿತೃಪಕ್ಷದಲ್ಲಿ, ಅಂದರೆ 15 ದಿನಗಳ ಏನು ಕಾಲಾವಧಿ ಇರುತ್ತೆ ಪಿತೃಪಕ್ಷದಿಂದ ಮಹಾಲಯ ಅಮಾವಾಸ್ಯೆವರೆಗೂ, ಅವರು ನಾವು ಮಾಡುವಂಥ ಪೂಜೆಗಾಗಲಿ, ನಮ್ಮ ಒಂದು ಅಂದರೆ ಅದು ಭೋಗ ಅಂತಾರಲ್ಲ, ಸೊ ಆ ಒಂದು ಊಟಕ್ಕಾಗಲಿ ಅದಕ್ಕೆಲ್ಲ ಕಾಯ್ತಾ ಇರ್ತಾರೆ ಫ್ರೆಂಡ್ಸ್. ನಮ್ಮ ಒಂದು ಪ್ರೀತಿಗೋಸ್ಕರ ಕಾಯ್ತಾ ಇರ್ತಾರೆ. ಆ ಒಂದು ಪೂಜೆನ ನಾವು ಮಾಡಲೇಬೇಕು. ಆ ರೀತಿ ಪೂಜೆ ಮಾಡೋದ್ರಿಂದ ಹಿರಿಯರು ನಮಗೆ ಆಶೀರ್ವದಿಸ್ತಾರೆ, ನಮ್ಮ ಕುಟುಂಬದವ್ರನ್ನ ಚೆನ್ನಾಗಿಡ್ತಾರೆ ಅನ್ನೋ ಒಂದು ಭಾವನೆಯಿಂದ ನಾವು ಇದನ್ನು ಮಾಡಲೇಬೇಕು. ಸೊ ಎಲ್ಲರೂ ಮಾಡ್ತಾರೆ, ಅದೇನಿಲ್ಲ, ಮಾಡ್ತಾರೆ ಖಂಡಿತ, ಎಲ್ಲರೂ ಮಾಡ್ಕೊಳ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಇದು ನಾನು ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ, ಅಂದರೆ ನನ್ನ ಕೈಯಿಂದ ಎಷ್ಟಾಗುತ್ತೋ ಅಡುಗೆ ಸಾಧ್ಯ ಆಗುತ್ತೋ ಅಷ್ಟು ಮಾಡ್ತಾ ಇದ್ದೀನಿ. ಇನ್ನು ತುಂಬ ಅಡುಗೆ ನನಗೆ ಮಿಸ್ ಆಯಿತು, ಬಟ್ ನಾನು ಏನೇನು ಮಾಡಿದ್ದೀನೋ ಅದು ನಾನು ನಿಮಗೆಲ್ಲನೂ ತೋರಿಸ್ತೀನಿ. ಇನ್ನೂ ತುಂಬ ಮಾಡಬೇಕಾಗಿತ್ತು. ಸೊ ನಮಗೆ ಸ್ವಲ್ಪ ಬಜೆಟ್ ಪ್ರಾಬ್ಲಮ್ ಆಗಿ ಇರೋದ್ರಿಂದ ಸ್ವಲ್ಪ ನಮಗೆ ಅಷ್ಟಷ್ಟರಲ್ಲೇ ಮಾಡ್ಕೊಂಡಿದ್ದೀವಿ. ಸೊ ಫೈನಲಿ ಫ್ರೆಂಡ್ಸ್, ನಾನಿಲ್ಲಿ ವಡೆ ಬಿಡೋದಕ್ಕೆ ಶುರು ಮಾಡಿದ್ದೀನಿ. ಲಾಸ್ಟಲ್ಲಿ ನಾನು ವಡೆ ಮಾಡಿದೆ, ಹಾಗೆ ಉದ್ದಿನ ವಡೆ ಕೂಡ ಮಾಡಿಕೊಂಡೆ, ನಂತರ ಪೂರಿ, ನಂತರ ಚಪಾತಿ, ಹಾಗೆ ಲಾಸ್ಟಲ್ಲಿ ನಾನು ರಾಗಿ ಮುದ್ದೆನ ಮಾಡಿಕೊಂಡು ನಮ್ಮ ಅಡುಗೆನ ಕಂಪ್ಲೀಟಾಗಿ ಮುಗಿಸ್ಬಿಟ್ಟೆ. ಸೊ ಇಲ್ಲಿ ನೋಡಿದ್ರಲ್ಲ, ನಮ್ಮ ಒಂದು ಸ್ಕೂಬಿ ಹೇಗೆ ಒಳಗೆ ಹೊರಗೆ ಮಾಡ್ತಾ ಇದೆ ಅಂತ ಕಾಣ್ತಿದೆ ಅಂದ್ಕೊಂಡಿದ್ದೀನಿ. ಸೊ ಈ ರೀತಿ ನಮ್ಮ ಒಂದು 3 ಜನ ಕೂಡಿಕೊಂಡು ಹಬ್ಬ ಮಾಡಿದ್ದೀವಿ. ತುಂಬ ಖುಷಿ ಆಯಿತು ಫ್ರೆಂಡ್ಸ್ ಈ ಒಂದು ಪೂಜೆ ಮುಗಿಸ್ಕೊಂಡು. ನಾನು ಯಾಕೆ ಬೇಗ ಮಾಡಿಕೊಂಡೆ ಅಂತಂದರೆ, ನನಗೆ ಈಗ ಮಹಾಲಯ ಅಮಾವಾಸ್ಯೆ ಬರ್ತಾ ಇದೆ, ನಾನು ಬತ್ತಿ ಹಚ್ಕೊಳ್ತೀನಿ 9 ದಿನದ ನವರಾತ್ರಿ ಹಬ್ಬದ್ದು, ಅಖಂಡ ದೀಪನ ಹಚ್ತೀನಿ. ಸೊ ಆ ಒಂದು ಪೂಜೆಗೆ ತುಂಬ ಲೇಟ್ ಆಗುತ್ತೆ, ಇನ್ನು ತಯಾರಿ ಮಾಡ್ಕೊಳ್ಬೇಕು ಅಂತ ಈ ಒಂದು ಪೂಜೆನ ನಾನು ಮಾಡಿ ಮುಗಿಸ್ಕೊಂಡಿದ್ದೀನಿ. ತುಂಬ ಜನ ಮಹಾಲಯ ಅಮಾವಾಸ್ಯೆಗೆ ಇಟ್ಕೊಳ್ತಾರೆ, ಬಟ್ ನಾನು ಮಹಾಲಯ ಅಮಾವಾಸ್ಯೆಗೆ ಇಟ್ಕೊಳ್ಳಲ್ಲ, ಈ ಪಿತೃಪಕ್ಷದಲ್ಲಿ ನಾನು ನಡುವೆನೆ ಮಾಡ್ಕೊಳ್ತೀನಿ. ಹಾಗೆ ಸ್ನೇಹಿತರೆ, ನಿನ್ನೆಯ ವೀಡಿಯೋಗೆ ನೀವು ಕೊಟ್ಟಂಥ ಒಂದು ಸಪೋರ್ಟ್ ಏನಿದೆ ನನಗೆ ತುಂಬ ಇಷ್ಟ ಆಯಿತು. ನಾನು ಬ್ಯುಸಿ ಇದ್ದೀನಿ ಅಂತ ಹೇಳಿದ ತಕ್ಷಣ ಕೂಡ ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಏನಿದ್ದಾರೆ ಅವರು ತುಂಬ ಅಂದರೆ ತುಂಬ ವೀಡಿಯೋನ ನೋಡಿ ಕಮೆಂಟ್ ಮಾಡಿದ್ದೀರಾ. ನಿಮ್ಮೆಲ್ಲರ ಕಮೆಂಟ್ ನಾನು ಓದಿದ್ದೀನಿ, ನೋಡಿದ್ದೀನಿ, ನನಗೆ ತುಂಬ ಖುಷಿಯಾಯಿತು. ಸೊ ಇದನ್ನೆಲ್ಲ ಮುಗಿದ್ಮೇಲೆ ನಾನು ಖಂಡಿತ ನಿಮಗೂ ಕೂಡ ಸಪೋರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಪ್ಲೀಸ್ ಯಾರೂ ಬೇಜಾರು ಮಾಡ್ಕೋಬೇಡಿ. ಸೊ ಫ್ರೆಂಡ್ಸ್, ಈ ಒಂದು ಚಿಕ್ಕ ವ್ಲಾಗ್ ನಿಮಗೆ ಇಷ್ಟ ಆದರೆ ಖಂಡಿತ ಒಂದು ಪ್ರೀತಿಯಿಂದ ಲೈಕ್ ಕೊಡಿ, ಯಾಕೆಂದರೆ ತುಂಬ ಕಷ್ಟಪಟ್ಟು ಈ ಒಂದು ವ್ಲಾಗ್ನ ಮಾಡಿದ್ದೀವಿ. ವಯಸ್ಸವ್ರು ಕೊಡೋಕ್ಕೂ ಕೂಡ ಆಗಿರಲಿಲ್ಲ, ಆದರೆ ನಮ್ಮ ಮನೆಯವರು ಅಂದರು ವಯಸ್ಸವ್ರು ಕೊಡು, ಯಾಕೆಂದರೆ ಅವ್ರಿಗೆ ಗೊತ್ತಾಗಬೇಕಲ್ವಾ ನಾವು ಏನು ಮಾಡಿದ್ದೀವಿ ಏನಿಲ್ಲ ಅಂತ. ಸೊ ಅಂದ ಕೂಡಲೇ ನಾನು ವಯಸ್ಸವ್ರು ಕೊಟ್ಟಿದ್ದೀನಿ ಫ್ರೆಂಡ್ಸ್. ವೀಡಿಯೋ ಮುಂದೆ ನೈಟಿ ಮೇಲೆ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಮುಜುಗರ ಆಯಿತು, ಬಟ್ ನನಗೆ ಅಡುಗೆ ಮಾಡುವಾಗ ಡ್ರೆಸ್ಸಲ್ಲಿ ಅಡುಗೆ ಮಾಡಿದ್ರೆ ಅದು ಅನ್ಕಂಫರ್ಟಬಲ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ನಾನು ನೈಟಿಯಲ್ಲಿ ಮಾಡಿದ್ರೆ ಬೇಗ 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 ಮಾಡ್ಕೊಳ್ಬಹುದು, ಡ್ರೆಸ್ಸಲ್ಲಿ ಮಾಡಿದರೆ ಆ ಡ್ರೆಸ್ನ ಈ ರೀತಿ ಒಂಥರ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಬೇಜಾರು ಮಾಡ್ಕೋಬೇಡಿ ಪ್ಲೀಸ್, ನೈಟಿ ಮೇಲಿದ್ದೇನೆ ಅಂತ. ನಮ್ಮ ಮನೆಯವ್ರು ಕೂಡ ಅಂತ ಇದ್ದರು ಡ್ರೆಸ್ ಹಾಕ್ಕೋಬೇಕಾಗಿತ್ತು ಅಂತ, ಬಟ್ ನನಗೆ ಕಂಫರ್ಟಬಲ್ ಆಗೋಲ್ಲ. ಸೊ ಏನು ಮಾಡಲಿ ಹೇಳಿ, ಈಗ ಲಾಸ್ಟ್ಗೆ ನೋಡಿ ಪೂರಿ ಮಾಡ್ತಾ ಇದ್ದೀನಿ ನಾನಿಲ್ಲಿ, ಗೋಧಿ ಪೂರಿ. ಹೋಳಿಗೆ ಮಾಡಬೇಕು ಅಂದ್ಕೊಂಡೆ, ಕಜ್ಜಾಯ ಮಾಡಬೇಕು ಅಂದ್ಕೊಂಡೆ, ಬಟ್ ಒಬ್ಬಳೇ ಎಷ್ಟು ಅಂತ ಮಾಡಲಿ ಫ್ರೆಂಡ್ಸ್, ಆಗಿಲ್ಲ. ಯಾರಾದರೂ ಬಂದಿದ್ದರೆ ನಾನು ಅದನ್ನು ಕೂಡ ಮಾಡ್ತಿದ್ದೆ, ಹೋದ ವರ್ಷ ಮಾಡಿದ್ದೆ ನಾನು ಕಜ್ಜಾಯ ಮಾಡಿದ್ದೆ, ಹಾಗೆ ಒಬ್ಬಟ್ಟು ಕೂಡ ಮಾಡಿಕೊಂಡಿದ್ದೆ. ಇವಾಗ ನನಗೆ ಮಾಡೋಕ್ಕಾಗಿಲ್ಲ, ಯಾಕಂದರೆ ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ, ಬಟ್ ಮಾಡಲೇಬೇಕಲ್ವ ಪೂಜೆ, ಅದಕ್ಕೋಸ್ಕರ ನಾನು ಇಷ್ಟು ಅಡುಗೆನ ಮಾಡ್ಕೊಂಡಿದ್ದೀನಿ.
ಓಕೆ ಫ್ರೆಂಡ್ಸ್, ಈಗ ಫೈನಲಿ ನಿಮಗೆ ನಾನು ಮಾಡಿರುವಂಥ ಅಡುಗೆನೆಲ್ಲನೂ ತೋರಿಸ್ತೀನಿ. ಸೊ ಸ್ಟಾರ್ಟಿಂಗ್ಗೆ ನೋಡಿ, ನಾನು ಮಾಡಿರುವಂಥ ಶಾವಿಗೆ ಪಾಯಸ, ಇದು ಬಂದುಬಿಟ್ಟು ರೈಸು. ನಂತರ ಇಲ್ಲಿ ನಾನು ಸಾಂಬಾರು ಮಾಡಿದ್ದೆ, ಅಂದರೆ ವರನ್ ಸಾರು ಮಾಡ್ತೀವಿ ನಾವು ಪಿತೃಗಳಿಗೆ. ನಂತರ ಇಲ್ಲಿ ಚವಳಿಕಾಯಿ ಪಲ್ಯ ಮಾಡಿದ್ದೀನಿ, ಹಾಗೆ ಇಲ್ಲಿ ಪೂರಿ ಮಾಡಿದ್ದೀನಿ. ನಂತರ ಇಲ್ಲಿ ನಾವು ಟೊಮ್ಯಾಟೊ ಆಲೂ ಕರಿ ಮಾಡಿದ್ದೀನಿ ಇಲ್ಲಿ. ನಂತರ ಇಲ್ಲಿ ಒಣಕೊಬ್ಬರಿ ಶೇಂಗಾ ಹಿಂಡಿ ಮಾಡಿದ್ದೀನಿ. ಹಾಗೆ ಇಲ್ಲಿ ನೋಡ್ತಿರ್ಬೋದು ಮುದ್ದೆ ಮಾಡಿದ್ದೀನಿ, ಇದು ನಾನು ಲಾಸ್ಟಲ್ಲಿ ಮಾಡಿರೋದು. ಹಾಗೆ ಇಲ್ಲಿ ಚಪಾತಿ ಕೂಡ ಮಾಡಿದ್ದೀನಿ. ನಂತರ ಇಲ್ಲಿ ಸೌತೆಕಾಯಿ, ಹೆಸರು ಬೇಳೆಯ ಕೋಸಂಬರಿ. ನಂತರ ಇಲ್ಲಿ ಸಬ್ಬಸಿಗೆ ಪಲ್ಯ ಮಾಡಿದ್ದೀನಿ. ಹಾಗೆ ಇಲ್ಲಿ ಮೆಂತ್ಯೆ ಸೊಪ್ಪು ಹಾಗೆ ದಂಟು ಸೊಪ್ಪಿನ ಪಲ್ಯ ಮಾಡಿದ್ದೀನಿ ಎರಡು ಸೇರಿಸಿ. ಇಲ್ಲಿ ಮಸಾಲ ಮಜ್ಜಿಗೆ ಕೂಡ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ ಉದ್ದಿನ ವಡೆ, ಆಂಬೊಡೆ ಹಾಗೆ ಮಿರ್ಚಿ ಬಜ್ಜಿ ಮಾಡಿದ್ದೀನಿ. ನಂತರ ಇಲ್ಲಿ ಲಾಸ್ಟಲ್ಲಿ ಹಪ್ಪಳನ ಕರೆದಿದ್ದೀನಿ. ಸೊ ಇಷ್ಟು ಅಡುಗೆನ ನಾನು ಮಾಡಿದ್ದೀನಿ ಫ್ರೆಂಡ್ಸ್. ಸೊ ಪ್ಲೀಸ್, ವಿಡಿಯೋ ಇಷ್ಟ ಆದರೆ ಖಂಡಿತ ಪ್ರೀತಿಯಿಂದ ಒಂದು ಲೈಕ್ ಕೊಡಿ. ನಿಮ್ಮ ಲೈಕ್, ನಿಮ್ಮ ಕಾಮೆಂಟ್ ನನಗೆ ತುಂಬಾ ಮುಖ್ಯ. ಸೊ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.